ಎಸ್ಎಂಜಿ ರೋಡ್ ಬೈಯಪ್ಪನಹಳ್ಳಿ ನಡು ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಯ ಆಗಿರುವಂತದ್ದು. ಮೆಟ್ರೋ ಸೇವೆಯಲ್ಲಿ ಭಾರಿ ವ್ಯತ್ಯಯ ಆಗಿದೆ. ಎಂಜಿ ರಸ್ತೆ ಮತ್ತು ಬೈಯಪ್ಪನಹಳ್ಳಿ ನಡುವೆ ವ್ಯತ್ಯಯ ಆಗಿದೆ. ತಾಂತ್ರಿಕ ಅಡಚಣೆಯಿಂದಾಗಿ ಪ್ರಯಾಣಿಕರು ಕಾದು ಕಾದು ಸುಸ್ತಾಗಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ಬೇಕಾಗಿತ್ತು, ಆದ್ರೆ ಈಗ ಪ್ರಯಾಣಿಕರೆಲ್ಲರೂ ಕೂಡ ಮೆಟ್ರೋಗಾಗಿ ಕಾದು ಕಾದು ಕೂತಲ್ಲೇ ಸುಸ್ತಾಗಿದ್ದಾರೆ. ಬರೋಬ್ಬರಿ 1 ಗಂಟೆ ಕಾಲ ನಮ್ಮ ಮೆಟ್ರೋ ರೈಲು ಸೇವೆ ಬಂದ್ ಆಗಿರುವಂತದ್ದು. 1 ಗಂಟೆ ಬಳಿಕ, ಮಧ್ಯಾಹ್ನ 1 ಗಂಟೆ ಬಳಿಕ ನೇರಳೆ ಮಾರ್ಗದ ಮೆಟ್ರೋ ಸಂಚಾರ ಪುನರ್ ಆರಂಭ ಆಗಲಿದೆ. ತಾಂತ್ರಿಕ ದೋಷದಿಂದ ಇವತ್ತು ಮಧ್ಯಾಹ್ನ 1 ಗಂಟೆವರೆಗೆ ನೇರಳೆ ಮಾರ್ಗದ ಎಂಜಿ ರೋಡ್ ಬೈಯಪ್ಪನಹಳ್ಳಿ ನಡುವೆ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಲಿದೆ. ಚಲಘಟ್ಟ ಎಂಜಿ ರೋಡ್ ಬೈಯಪ್ಪನಹಳ್ಳಿ ವೈಟ್ ಫೀಲ್ಡ್ ನಡುವೆ ಎಂದಿನಂತೆ ಮೆಟ್ರೋ ಸಂಚಾರ ಇರುತ್ತೆ. ಬಟ್ ಇಲ್ಲಿ ಇವತ್ತು ಕಾದು ಕಾದು ಸುಸ್ತಾದವರೆಲ್ಲ ಮೆಟ್ರೋಗಾಗಿ ಕಾದು ಟಯರ್ಡ್ ಆಗೋಗ್ಬಿಟ್ಟಿದ್ದಾರೆ. ಯಾಕಂತಂದ್ರೆ ಇವತ್ತು ವ್ಯತ್ಯಯ ಆಗಿದೆ, ಪವರ್ ಸಪ್ಲೈ ಸಮಸ್ಯೆ ಎದುರಾಗಿರುವಂಥದ್ದು. ಈಗಾಗಲೇ ಪವರ್ ಸಪ್ಲೈ ಸಮಸ್ಯೆ ಸರಿಪಡಿಸಿದ್ದಾರೆ BMRCL ಅಧಿಕಾರಿಗಳು. ಕೆಲಸಕ್ಕೆ ಹೋಗೋರು ಎಲ್ಲರೂ ಕೂಡ ಟೆನ್ಷನ್ ಆಗೋಗ್ಬಿಟ್ಟಿದ್ದಾರೆ. ಆನ್ ಟೈಮ್ಗೆ ಕೆಲಸಕ್ಕೆ ಹೋಗೋಕೆ ಆಗಿಲ್ಲ, 1 ಗಂಟೆವರೆಗೂ ಕೂಡ ಕಾದು ಕಾದು ಸುಸ್ತಾಗಿದ್ದಾರೆ. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಹೃದಯ ಭಾಗ ಅಂತಲೇ ಹೇಳ್ಬೋದು. ಎಂಜಿ ರೋಡ್ನಲ್ಲಿ ಕಂಡು ಬಂದಂತಹ ದೃಶ್ಯಗಳಿವು. ಮೆಟ್ರೋ ಸಂಚಾರ ಸ್ಥಗಿತಗೊಳ್ಳೋದಕ್ಕೆ ಕಾರಣ ಈಗಾಗಲೇ ನೋಡಿದ್ರಿ, ನೇರಳೆ ಮಾರ್ಗದ ಮೆಟ್ರೋ ಸಂಚಾರ ಆರಂಭ ಆಗಿರುವಂಥದ್ದು. ಬರೋಬ್ಬರಿ ದಿನಕ್ಕೆ ಏನಿಲ್ಲ ಅಂತಂದರೂ 6-7 ಲಕ್ಷ ಜನ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾರೆ. ಇದ್ರ ಪೈಕಿ 80,000-1 ಲಕ್ಷ ಜನ QR ಕೋಡನ್ನು ಯೂಸ್ ಮಾಡ್ತಾರೆ. ಬಟ್ ಈ ರೀತಿ ಏಕಾಏಕಿ ಮೆಟ್ರೋ ಕೈ ಕೊಡುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ತಾಂತ್ರಿಕ ಅಡಚಣೆಯಿಂದಾಗಿ ಪ್ರಯಾಣಿಕರು ಕಾದು ಕಾದು ಸುಸ್ತಾಗಿರುವಂತಹ ಘಟನೆ ಇವತ್ತು. ಎಲ್ಲರೂ ಕೂಡ ಆನ್ ಟೈಮ್ಗೆ ಇವತ್ತು ರೀಚ್ ಆಗೋದಕ್ಕೆ ಸಾಧ್ಯವೇ ಆಗಿರೋಲ್ಲ. 1,000+ ಜನ ಮೆಟ್ರೋಗಾಗಿ ಕಾದು ಕೂತಿದ್ದಾರೆ. ಗಮನಿಸ್ತಾ ಇದ್ರ ದೃಶ್ಯಗಳಲ್ಲಿ ಯಥಾಪ್ರಕಾರವಾಗಿ ಕೆಲಸಕ್ಕೆ ಹೋಗಬೇಕು. ಈ ಟ್ರಾಫಿಕ್ ಸಮಸ್ಯೆ ಬೇಡವೇ ಬೇಡಪ್ಪ, ಬಸ್ಗಳಲ್ಲಿ ಎಲ್ಲಿ ಹೋಗ್ತಾರೆ, 4-ವೀಲರಲ್ಲಿ ಎಲ್ಲಿ ಹೋಗ್ತಾರೆ, 2-ವೀಲರಲ್ಲಿ ಎಲ್ಲಿ ಹೋಗ್ತಾರೆ ಅಂತ ಅಂದ್ಕೊಂಡು ಮೆಟ್ರೋ ಮಾರ್ಗದಲ್ಲೇ ಮೆಟ್ರೋದಲ್ಲೇ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಈ ರೀತಿಯಾದಂತಹ ಅಡಚಣೆಗಳು ಕೆಲವೊಂದು ಸಾರಿ ಸಂಭವಿಸುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ, ಈಗಾಗಲೇ ಸೇವೆ ಆರಂಭ ಆಗಿದೆ. ಯಥಾಪ್ರಕಾರವಾಗಿ ಸೇವೆ ಆರಂಭ ಆಗಿರುವಂಥದ್ದು. MG ರಸ್ತೆ ಮತ್ತು ಬೈಯಪ್ಪನಹಳ್ಳಿ ನಡುವೆಯಲ್ಲಿ ಸೇವೆ ವ್ಯತ್ಯಯ ಆಗಿತ್ತು, ಈಗ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಪ್ರಯಾಣಿಕರ ಮೊಗದಲ್ಲಿ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ರಿಲೀಫ್ ಸಿಕ್ಕಿರುವಂಥದ್ದು. ಯಾಕಂತಂದರೆ 1 ಗಂಟೆವರೆಗೂ ಕೂಡ ಕಾದು ಕೂತಿದ್ರು, ಈಗ ಪ್ರಯಾಣಿಕರೆಲ್ಲರೂ ಕೂಡ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಇವತ್ತು MG ರೋಡ್ ಬೈಯಪ್ಪನಹಳ್ಳಿ ನಡುವೆ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಆಗಿತ್ತು ತಾಂತ್ರಿಕ ದೋಷದಿಂದ. ನೇರಳೆ ಮಾರ್ಗದ MG ರೋಡ್ ಬೈಯಪ್ಪನಹಳ್ಳಿ ನಡುವೆ ಮೆಟ್ರೋ ರೈಲು ಸಂಚಾರ ವ್ಯತ್ಯಯ ಆಗಿತ್ತು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ನಿರೋಣಿ. ಎಸ್ ಮಂಜುನಾಥ್,
ಎಂಜಿ ರೋಡ್ ಬೈಯಪ್ಪನಹಳ್ಳಿ ನಡುವೆ ಮೆಟ್ರೋ ರೈಲು ಸೇವೆಯಲ್ಲಿ ವ್ಯತ್ಯಯ ಆಗಿತ್ತು. ಈಗ ಕರೆಕ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನ್ರೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಅಂತ. ಹೌದು ಚಂದ್ರಕಲಾ, ಏನು ಬೆಳಗ್ಗೆ 10 ಗಂಟೆಗೆ ಮೆಟ್ರೋ ರೈಲು ಸಂಚಾರ ಬಂದ್ ಆಗಿತ್ತು ತಾಂತ್ರಿಕ ಸಮಸ್ಯೆಯಿಂದಾಗಿ. ಇದೀಗ ಅಂತಂದ್ರೆ BMRCL ಅಧಿಕಾರಿಗಳೇ ಅಂತಂದ್ರೆ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಅಂದ್ರೆ ಏನು MG ರಸ್ತೆ ಹಾಗೂ ಬೈಯಪ್ಪನಹಳ್ಳಿ ನಡುವೆ ಸಮಸ್ಯೆ ಕಾಣಿಸಿಕೊಂಡಿತ್ತು ಮೆಟ್ರೋದಲ್ಲಿ. ಆ ಒಂದು ಸಮಸ್ಯೆಯನ್ನ ಇದೀಗ ಬಗೆಹರಿಸಿರುವಂತದ್ದು ಬೆಳಗ್ಗೆಯಿಂದ ಅಂತಂದ್ರೆ 10 ಗಂಟೆಯಿಂದ ಸಾಕಷ್ಟು ಜನ ಕೂಡ ಅಂತಂದ್ರೆ ಮೆಟ್ರೋ ತಮ್ಮ ಮುಖ ಮಾಡಿದ್ರು. ಮೆಟ್ರೋಗೆ ಬಂದಂತಹ ಜನರಿಗೆ ಶಾಕ್ ಎದುರಾಗಿತ್ತು. ಯಾಕೆಂತ ಹೇಳಿದ್ರೆ ಬೆಳಗ್ಗೆಯಿಂದಲೇ ಅಂತಂದ್ರೆ ಕರೆಂಟ್ ಸಪ್ಲೈ ಆಗದೆ ಇರೋ ಕಾರಣಕ್ಕಾಗಿ MG ರಸ್ತೆ ಬೈಯಪ್ಪನಹಳ್ಳಿ ನಡುವೆ ಮೆಟ್ರೋ ಮಾರ್ಗ ಅಂದ್ರೆ ನೇರಳೆ ಮಾರ್ಗದ ಮೆಟ್ರೋ ಸಂಚಾರ ಅಂತಂದ್ರೆ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಹೀಗಾಗಿ ಪ್ರಯಾಣಿಕರು ಅಂತಂದ್ರೆ ಪರ್ಯಾಯವಾಗಿ ಬೇರೆ ಬೇರೆ ವೆಹಿಕಲ್ ಗಳನ್ನ ಹಿಡಿದು ಹೋಗ್ತಾ ಇದ್ರು. BMRCL ವಿರುದ್ಧ ಕೂಡ ಅಂತಂದ್ರೆ ಸಾಕಷ್ಟು ಆಕ್ರೋಶವನ್ನ ಕೂಡ ಹೊರಗಾಕ್ತಾ ಇದ್ರು. ಇದನ್ನ ಎಚ್ಚೆತ್ಕೊಂಡಂತಹ BMRCL ಕೂಡ ಅಂತಂದ್ರೆ ತಕ್ಷಣವೇ ಎಚ್ಚೆತ್ಕೊಂಡು ಸ್ಥಳಕ್ಕೆ ದೌಡಾಯಿಸಿ ಅಲ್ಲಿದ್ದಂತಹ ತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಿ ಈಗ ಅಂತಂದ್ರೆ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಅಂತಂದ್ರೆ ಅನುಕೂಲ ಮಾಡಿಕೊಟ್ಟು ಏನು ಮೆಟ್ರೋ ಅಂತಂದ್ರೆ ಮತ್ತೆ ಪುನರಾರಂಭ ಮಾಡಿರುವಂತದ್ದು. ಧನ್ಯವಾದಗಳು ಮಂಜುನಾಥ್ ನಿರೋಣಿ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.